ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಸಮಾಜ ಸೇವೆಗೆ ಕುರ್ಚಿಯಲ್ಲಿ ಕುಳಿತಿಲ್ಲ ಎಂದು ಹೇಳಿರುವ ಸಚಿವ ಅನಂತಕುಮಾರ್ ಹೆಗಡೆರವರ ಹೇಳಿಕೆ ಮತ್ತೆ ವಿವಾದಾತ್ಮಕಕ್ಕೆ ಕಾರಣವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆನಂದ್ ಅಸ್ತುಟಿಕರ್ ಅವರು ಹಿಂದೊಮ್ಮೆ ಹೆಗಡೆ ಲೋಫರ್ ನಾಲಾಯಕ್ ಎಂದು ಹೇಳಿಕೆ ನೀಡಿದ್ದೆ, ಆ ಹೇಳಿಕೆಯನ್ನು ಮತ್ತೆ ಸಮರ್ಥಿಸಿಕೊಳ್ಳುತ್ತೇನೆ ಎಂದರು. ಮಾಧ್ಯಮದವರ ಹತ್ರ ಏನು ಏನ್ ಬೇಕಾದರೂ ಬರ್ಕೊಳ್ಳುವಂತ ಮಾಧ್ಯಮ ಮಾಧ್ಯಮ ಈ ಮಾಧ್ಯಮ ಸ್ನೇಹಿತರು ಹೇಳ್ತಾ ಇದ್ರು. ಮಾಧ್ಯಮ ಒಂದು ಉದ್ಯೋಗಕ್ಕೆ ಅವರು ಬಂದಿದ್ದಂತ ಕೆಲಸ ಮಾಡಿದ್ದಾರೆ. ಸೊ ಇದರಿಂದ ಪುನಃ ಅವರು ನಾಳಾಯಕ ಒಂದು ಸಮಸ್ಯೆ ಮಾಡಿಕೊಂಡಿದ್ದಾರೆ. ಪರೇಶ್ ಮಿಸ್ತಾ ಸಾವಿನ ಮೇಲೆ ಸಂಸದರು ರಾಜಕೀಯ ಮಾಡುತ್ತಿದ್ದಾರೆ, ಕರಾವಳಿ ಯುವಕರ ಕೈಗೆ ಕತ್ತಿಯನ್ನು ನೀಡಿ ರಾಜಕಾರಣ ನಡೆಸುತ್ತಿದ್ದಾರೆ, ಹಿಂದುಳಿದ ವರ್ಗಗಳ ಯುವಕರ ಮೇಲೆ ದಾಖಲಾಗಿರುವ ಕೇಸುಗಳ ಬಗ್ಗೆ ಅವರೀಗ ಮಾತನಾಡುತ್ತಿಲ್ಲ ಎಂದು ಆನಂದ್ ಅಸ್ನೋಟಿಕರ್ ಹೆಗಡೆಯವರ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಂಕೋಲಾದಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತೆರೆಯುವುದಾಗಿ ಹೆಗಡೆಯವರು ಹೇಳಿಕೆ ನೀಡಿದರು. ಅದರಂತೆ ತಾಕತ್ತಿದ್ದರೆ 5 ತಿಂಗಳಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಲಿ ನೋಡೋಣ ಎಂದು ಜೆಡಿಎಸ್ ಮುಖಂಡ ಆನಂದ್ ಅಸ್ನೋಟಿಕರ್ ಸವಾಲೆಸೆದಿದ್ದಾರೆ. ಹಾಗೆಯೇ ಮಾಧ್ಯಮದವರನ್ನು ಉಡಾಫೆಯಾಗಿ ಮಾತನಾಡಲು ಹೆಗಡೆಯವರು ಪ್ರಾರಂಭಿಸಿದ್ದಾರೆ. ನಾನು ಅಂಕೋಲಾದಲ್ಲಿ ಪಾಸ್ಪೋರ್ಟ್ ಆಫೀಸ್ ಮಾಡ್ತೀನಿ, ಅವ್ರಿಗೆ ಚಾಲೆಂಜ್ ಮಾಡಿದ್ದೀನಿ. ಇನ್ನೂ 5 ತಿಂಗಳಾಗಿದೆ, ಸರ್ಕಾರದ 5 ತಿಂಗಳಾಗಿದೆ, ಅವ್ರಿಗೆ ದಮ್ ಇದೆ, ಕೇಂದ್ರ ಮಂತ್ರಿ ಇದೆ, ದಯವಿಟ್ಟು ಇಲ್ಲಿ ಶಂಕುಸ್ಥಾಪನೆ ಪಾಸ್ಪೋರ್ಟ್ ಆಫೀಸ್ ಶಂಕುಸ್ಥಾಪನೆ ಹಾಕೋಸ್ಬೇಕು. ಅಂಕೋಲಾದಲ್ಲಿ ಚಾಲೆಂಜ್ ಮಾಡಿದ್ದೀನಿ, ಅವರಿಂದ 5 ಸಲ ಗೆದ್ದಿದ್ದಕ್ಕೆ 20 ವರ್ಷ ಈ ಉತ್ತರ ಕನ್ನಡ ಜಿಲ್ಲೆ ಎಂಪಿ ಆಗಿ ಒಂದು ಕೆಲಸ ಮಾಡಲಿಕ್ಕಾಗಿಲ್ಲ. ಒಂದ 5 ಕೋಟಿ ಏನಾದರೂ ಅನುದಾನ ತಂದು ಏನಾದರೂ ಅಭಿವೃದ್ಧಿ ಮಾಡೋದು ತೋರಿಸಿ. ಇವತ್ತು ಚಾಲೆಂಜ್ ಮಾಡ್ತೀನಿ ನಾನು, ಒಂದು ಏನಾದರೂ ಒಂದು ಪಾಸ್ಪೋರ್ಟ್ ಆಫೀಸ್ ಅವರು ಬಾಯಿಂದ ನಿನ್ನೆ ಘೋಷಣೆ ಮಾಡಿದ್ದಾರೆ, ಈ 5 ತಿಂಗಳೊಳಗೆ ಅದನ್ನು ಶಂಕುಸ್ಥಾಪನೆ ಹಾಕಿ ತೋರಿಸಿ. ಕೇಳಿದ್ರು ನಾನು ಇದು ಮಾಡಿದ್ದೀನಿ, ಜಿಲ್ಲೆಗಾಗಿ ಒಂದು ಪಾಸ್ಪೋರ್ಟ್ ಆಫೀಸ್ ಅಂಕೋಲದಲ್ಲಿ ಮಾಡಿದಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಅನುಷ್ಠಾನಕ್ಕೆ ತಂದು ತೋರಿಸಿ. ಹಾಗೆ ನಾನು ಹೋಗ್ತೀನಿ. ರಾಷ್ಟ್ರೀಯ ಹೆದ್ದಾರಿ ಕಮಿಟಿಗೆ ಸಂಸದರೇ ಅಧ್ಯಕ್ಷರಾಗಿದ್ದಾರೆ. 5 ವರ್ಷಗಳಲ್ಲಿ ಅವರು ಎಷ್ಟು ಸಭೆ ನಡೆಸಿದ್ದಾರೆ, ಎಷ್ಟು ಸಮೀಕ್ಷೆ ಮಾಡಿದ್ದಾರೆ, ಜಿಲ್ಲೆಯ ಪಾಲಿಗೆ ಏನು ಮಾಡದ ಹೆಗಡೆಯವರನ್ನು ರಾಜಕೀಯದಿಂದಲೇ ಹೊರಹಾಕುವ ಮೂಲಕ ಈ ಬಾರಿ ಬದಲಾವಣೆ ತರಬೇಕೆಂದು ಆನಂದ ಸ್ಟೋಟಿಕರ್ ಹೇಳಿದರು. ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟರೆ ಅಭ್ಯರ್ಥಿ ಆಗುತ್ತೇನೆ, ಕಾಂಗ್ರೆಸ್ಗೆ ಕೊಟ್ಟರೆ ಬೆಂಬಲಿಸುತ್ತೇನೆ ಎಂದು ಆನಂದ ಅಸ್ನೋಟಿಕರ್ ಹೇಳಿದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ್ ಪ್ಲಸ್ ವೀಕ್ಷಿಸಿ, ಹಾಗೆ ಕಾರ್ವಾರ್ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.